ಕೆವಿನ್ಯೂಸ್ಗೆ ಸ್ವಾಗತ. ಮಾಲೂರು ತಾಲೂಕಿನ ಎಲ್ಲ 28 ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಮುಗಿದಿದ್ದು 16 ಪಂಚಾಯತಿಗಳಲ್ಲಿ ನೇರವಾಗಿ ಕಾಂಗ್ರೆಸ್ ಬೆಂಬಲಿತರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದು 3 ಪಂಚಾಯತಿಗಳಲ್ಲಿ ಮೀಸಲಾತಿ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಇಲ್ಲದ ಕಾರಣ ಉಪಾಧ್ಯಕ್ಷರ ಆಯ್ಕೆಯಾಗಿದ್ದು ಒಟ್ಟಾರೆ 19 ಪಂಚಾಯತಿಗಳಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಅಧಿಕಾರ ಪಡೆದಿದ್ದಾರೆ ಎಂದು ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಮ್ಮ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಮಾಲೂರು ತಾಲೂಕಿನಲ್ಲಿ ಜನತೆ ನಮ್ಮ ಪರವಾಗಿದ್ದು ತಾಲೂಕಿನಲ್ಲಿ ವಿಚಿತ್ರ ರಾಜಕಾರಣವಿದ್ದು ಬಿಜೆಪಿಯಲ್ಲಿ 3 ಗುಂಪುಗಳಿದ್ದು ಮಾಜಿ ಶಾಸಕರು ತಾವು ಕೆಲವು ಕಡೆ ಜೆಡಿಎಸ್ ಎಂದು ಕೆಲವು ಕಡೆ ಬಿಜೆಪಿ ಎಂದು ಹೇಳಿಕೊಂಡು ಜೆಡಿಎಸ್ ನಲ್ಲಿ ಗೆದ್ದವರಿಂದ ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕಿಸಿದ್ದಾರೆಂದರು. ಅದೇ ರೀತಿ ಬಿಜೆಪಿ ಪಕ್ಷದ ಮುಂದಿನ ಅಭ್ಯರ್ಥಿ ತಾವೇ ಎಂದು ಬಿಂಬಿತವಾಗಿರುವ ಉಡಿ ವಿಜಯಕುಮಾರ್ ಪ್ರಚಾರ ಮಾಡುತ್ತಾ ಇದ್ದಾರೆ. ಇದರೊಂದಿಗೆ ಸಂಸದರು ಸಹ ಅವರ ಮುಖಂಡರುಗಳ ಮೂಲಕ ವಾಮ ಮಾರ್ಗದಲ್ಲಿ ಅಧಿಕಾರ ಪಡೆಯಲು 3 ಜನ ಪ್ರಯತ್ನಿಸಿದ್ರು, ಕೇವಲ 9 ಗ್ರಾಮ ಪಂಚಾಯತಿಗಳಲ್ಲಿ ಮಾತ್ರ ಗೆಲುವು ಸಾಧಿಸಲು ಸಾಧ್ಯವಾಗಿದೆ ಎಂದರು. ಮಾಲೂರು ತಾಲೂಕಿನ ಎಲ್ಲಾ ಗ್ರಾಮಗಳ ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷಾತೀತವಾಗಿ ಎಲ್ಲಾ 28 ಗ್ರಾಮ ಪಂಚಾಯತಿಗಳಿಗೂ ತಮ್ಮ ಸಹಕಾರ ನೀಡುವ ಭರವಸೆ ನೀಡಿದರಲ್ಲದೆ ತಾಲೂಕಿನಲ್ಲಿ ಆಯ್ಕೆಯಾಗಿರುವ ಎಲ್ಲಾ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಹಾಗೂ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಅಹರ್ನಿಶಿ ನಿಮ್ಮೊಂದಿಗೆ ಇರುತ್ತೇನೆ ಎಂದು ತಿಳಿಸಿದರು. ವರದಿ ಇನಾಯತ್, ಇ7 ನ್ಯೂಸ್, ಕೋಲಾರ. ಅಲ್ಲೊಂದು ಗೆದ್ದಿದ್ದೇವೆ. ದಿಂದಲೇಲಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದೀವಿ. ಒಟ್ಟು ನಾವು 19 ಗ್ರಾಮ ಪಂಚಾಯತಿಗಳಲ್ಲಿ ನಾವು ಚುನಾವಣೆಯನ್ನು ಬೇಸ್ ಮಾಡಿ ಕಾಂಗ್ರೆಸ್ ಪಕ್ಷ 19 ಕಡೆ ಗೆದ್ದಿದೆ. 9 ಗ್ರಾಮ ಪಂಚಾಯತಿ, 9 ಗ್ರಾಮ ಪಂಚಾಯತಿಗಳು ಬಿಜೆಪಿ ಅಥವಾ ಜೆಡಿಎಸ್ ಗೊತ್ತಿಲ್ಲದೆ ಒಂದು ಕಡೆ ಜೆಡಿಎಸ್ ಅಂತೇಳಿ ಹೇಳ್ತಾರೆ, ಇನ್ನೊಂದು ಕಡೆ ಬಿಜೆಪಿ ಅಂತ ಹೇಳ್ತಾರೆ. ಅಲ್ಲೇನಾಗಿದೆ, ಮಾಜಿ ಶಾಸಕರು ಒಂದು ಕಡೆ ಹೋಗ್ತಾರೆ, ಬಿಜೆಪಿ ಕಡೆ ಓಟ್ ಹಾಕಿ ನಮ್ಮೂರು ಅಂತಾರೆ, ಇನ್ನೊಂದು ಕಡೆ ನಾವು ಜೆಡಿಎಸ್ ಅಂತೇಳಿ ಹೇಳ್ತಾರೆ, ಇನ್ನೊಂದು ಕಡೆ ಉಡಿ ವಿಜಯವರು ನಾನು ಬಿಜೆಪಿ ಮುಂದಿನ ಅಭ್ಯರ್ಥಿ ನಾನೇ, ನಂದೇ ಬಿಜೆಪಿ, ನಮ್ಮ ಪರವಾಗಿ ನೀವು ಓಟ್ ಹಾಕಿ ನಮ್ಮ ಚೇರ್ಮನ್ಗಳಾಗಬೇಕು ಅಂತೇಳಿ ಒಂದು ಕಡೆ ಹೇಳ್ತಾರೆ. ಸಂಸದರು, ಬಿಜೆಪಿ ಸಂಸದರು ಒಂದು ಕಡೆ, ಈ 3 ಜನ ಸೇರಿ ಇವತ್ತು 9 ಗ್ರಾಮ ಪಂಚಾಯತಿಯ ಚುನಾವಣೆಯನ್ನು ಜವಾಬ್ದಾರಿ ವಹಿಸಿಕೊಂಡು ವಾಮ ಮಾರ್ಗಗಳಿಟ್ಕೊಂಡು, ಉದಾಹರಣೆ ಇವತ್ತು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತ್, ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 12 ಸೀಟ್ ಗೆದ್ದಿದ್ದು ನಾವು. 12 ಸೀಟಲ್ಲಿ ನಮ್ಮಲ್ಲಿ ಮೆಜಾರಿಟಿ ಇದೆ, ನಾವು ಚೇರ್ಮನ್ ಮಾಡ್ಕೊಬೋದು ಅಂತ ಇದ್ದೀವಿ. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಸೆ ಅಂಶಗಳು, ವಾಮ ಮಾರ್ಗಗಳು ಇವೆಲ್ಲ ಹುಡ್ಕೊಂಡು ಅಲ್ಲಿ ಗ್ರಾಮ ಪಂಚಾಯತಿಯ ಅಭ್ಯರ್ಥಿನ ಗೆಲ್ಸ್ಕೊಂಡ್ರು. ಇನ್ನೊಂದು ಚಿಕ್ಕಕುಂದೂರು ಗ್ರಾಮ ಪಂಚಾಯತ್, ಚಿಕ್ಕಕುಂದೂರು ಗ್ರಾಮ ಪಂಚಾಯತಿಯಲ್ಲಿ ಬೂನಹಳ್ಳಿಯಲ್ಲಿ ಕಾಂಗ್ರೆಸ್ ಸಿಂಡಿಕೇಟಲ್ಲಿ ಕಾಂಗ್ರೆಸ್ಸಿನ ವೋಟರ್ಸು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಾಡ್ಕೊಂಡಿದ್ದವ್ರನ್ನ ಕರ್ಕೊಂಡು ಇವತ್ತು ಒಂದು ಸಿಂಗಲ್ ಓಟಲ್ಲಿ 9 ನಮ್ಮ ಅಭ್ಯರ್ಥಿಗೆ ನಮ್ಮ ಪಾರ್ಟಿಯಿಂದ ಗೆದ್ದಂಥವ್ರು ಆ ಕಡೆ ಹೋಗಿ 1, 10 ಅವರು ಅಲ್ಲೊಂದು ಪಂಚಾಯತಿ ಹೋಗಿದೆ. ಈ ಥರ ಈ 3 ಜನ ಸೇರಿಕೊಂಡು ಮಾಜಿ ಶಾಸಕರೊಬ್ಬರು ಉಡಿ ವಿಜಯಕುಮಾರ್ ಅವರು ಮತ್ತು ಸಂಸದರು 3 ಜನ ಸೇರಿಕೊಂಡು ಈ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಮಿಕ್ಸ್ ಮಾಡಿಕೊಂಡು ಇವತ್ತು ಚುನಾವಣೆಯಲ್ಲಿ 9 ಗ್ರಾಮ ಪಂಚಾಯತಿ ಮಾತ್ರ ಇವತ್ತು ಅವರು ಗೆದ್ದಿದ್ದಾರೆ. ಅವರು ಅದೇನಾದರೂ ಆಗಲಿ ಗ್ರಾಮ ಪಂಚಾಯತಿಯ ಚುನಾವಣೆ ಮುಗಿತು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಫಲಿತಾಂಶ ಬಂದಾಯಿತು. ಕಾಂಗ್ರೆಸ್ ಪರವಾಗಿ ತಾಲೂಕಿನ ಜನ ತೀರ್ಮಾನ ಕೊಟ್ಟಿದ್ದಾರೆ ಅನ್ನೋದು ನನ್ನ ತೃಪ್ತಿ ಕೂಡ ಇದೆ. ನಮ್ಮದು ಒಂದೇ ಅಜೆಂಡಾ, ನಮ್ಮದು ಕಾಂಗ್ರೆಸ್ ಪಾರ್ಟಿ. ನನ್ನ ತಾಲೂಕಿನ ಜನ ಶಾಸಕನಾಗಿ ಆಯ್ಕೆ ಮಾಡಿಕೊಂಡು ಸುಮಾರು 3 ವರ್ಷ ನಾನು ಸಾಮಾನ್ಯ ಜನರು ಮತ್ತು ಬಡವರ ಪರವಾಗಿ
ತಾಲೂಕಿನ ಅಭಿವೃದ್ಧಿ ಪರವಾಗಿ ನಾನು ಕೆಲಸ ಮಾಡಿದ್ದೆ ನನ್ನ ನನ್ನ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ ಆಪ್ತಿ ಒಳಗೆ ಬರುತ್ತ ಗ್ರಾಮಗಳನ್ನು ಮೂಲಭೂತ ಸೌಕರ್ಯಗಳು ಕೂಡ ಜೊತೆಗೆ ಗ್ರಾಮಗಳ ಅಭಿವೃದ್ಧಿ ಮಾಡೋದಕ್ಕಾಗಿ ಗ್ರಾಮ ಪಂಚಾಯತ್ ಒಳ್ಳೆ ಆಡಳಿತವನ್ನ ಕೊಡ್ಲಿ ನನ್ನ ಸಹಕಾರವನ್ನು ಕೂಡ ತಗೊಳ್ಳಿ ಒಂದು ಜಿಲ್ಲೆಯಲ್ಲಿ ಮಾಲೂರು ತಾಲೂಕಿನ ಗ್ರಾಮ ಪಂಚಾಯತ್ ಆಡಳಿತ ಮಾದರಿ ಆಡಳಿತ ಇದೆ ಅನ್ನೋ ಒಂದು ಸಂದೇಶವನ್ನ ಜಿಲ್ಲೆಯಲ್ಲಿ ಕೊಡ್ಲಿ ಎಲ್ಲ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಿಮಗೆಲ್ಲರಿಗೂ ಕೂಡ ಆಡಳಿತ ಕೊಡಂತ ಒಂದು ಶಕ್ತಿಯನ್ನ ಒಳ್ಳೆ ಬುದ್ಧಿಯನ್ನ ಮತ್ತೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ದೇಶವನ್ನ ತಗಂದೆ ಒಂದು ಒಳ್ಳೆ ಆಡಳಿತವನ್ನ ಕೊಡಿ ನಿಮಗೆಲ್ಲ ಒಳ್ಳೆಯದು ಮಾಡಲಿ ಅಂತ ನಿಮ್ಮ ಮುಖ್ಯನ ಅವರಿಗೆಲ್ಲರಿಗೂ ಕೂಡ 28 ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ।